ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ವಿದ್ಯಾನರೇಶ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಬೆಳಿಗ್ಗೆ ಎದ್ದ ಕೂಡಲೇ ಟೀನೋ ಕಾಫಿನೋ ಹಾಲು ಇತ್ಯಾದಿಗಳನ್ನು ಕುಡಿಯುವ ಅಭ್ಯಾಸ. ಈ ಕುಡಿಯೋದ್ರಲ್ಲಿಯೇ ಇತ್ತೀಚೆಗೆ ನಾನಾ ರೀತಿಯ ಹೊಸತನಗಳು ಕೂಡ ಬಂದಿದೆ. ಕೆಲವರು ಮಸಾಲ ಟೀ ಕುಡಿಬಹುದು, ಇನ್ ಕೆಲವರು ಕಷಾಯ ಕುಡಿಬಹುದು, ಇನ್ ಕೆಲವರು ಗ್ರೀನ್ ಟೀ ಕುಡಿಬಹುದು. ಹೀಗೆ ನಾನಾ ರೀತಿಯಲ್ಲಿ ಈ ಹೊಸತನಗಳು ಕೂಡ ಇವತ್ತಿನ ದಿನಗಳಲ್ಲಿ ಬಂದಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಹೆಚ್ಚು ಪ್ಯಾಷನೇಟ್ ಆಗಿರುವಂಥದ್ದು ಅಂತ ಹೇಳಿದರೆ ನಮ್ಮ ವೆಯ್ಟ್ ಲಾಸ್ ಗ್ರೀನ್ ಟೀ. ಈ ಗ್ರೀನ್ ಟೀಯನ್ನು ಹೆಚ್ಚಿನ ಜನರು ತಪ್ಪು ರೀತಿಯಲ್ಲಿ ಸೇವನೆ ಮಾಡ್ತಾ ಇದ್ದಾರೆ. ಅದನ್ನು ಹೇಗೆ ಸೇವಿಸಬೇಕು, ಎಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು, ಇದು ಯಾವುದು ಕೂಡ ಅವರು ತಿಳ್ಕೊಳ್ಳೋದಿಲ್ಲ. ಎಲ್ಲರೂ ಕೂಡ ಗ್ರೀನ್ ಟೀ ಕುಡಿತಾರೆ ಹೇಳಿ ಅವರು ಕೂಡ ಕುಡಿತಾರೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ನಾವು ಅದರ ಬಗ್ಗೆ ಸರಿಯಾಗಿ ತಿಳಿದುಕೊಂಡೇ ಗ್ರೀನ್ ಟೀಯನ್ನು ಸೇವಿಸಿದರೆ ಮಾತ್ರ ನಮಗೆ ಅದರಿಂದ ಪ್ರಯೋಜನಗಳು ಸಿಗುತ್ತೆ. ಇಲ್ಲದಿದ್ದರೆ ಅದರಿಂದ ನಮಗೆ ಡಿಸ್ಅಡ್ವಾಂಟೇಜಸ್ಸೇ ಜಾಸ್ತಿಯಾಗಿ ಇರುತ್ತೆ. ಈ ವೆಯ್ಟ್ ಲಾಸ್ ಗ್ರೀನ್ ಟೀಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಮಾಹಿತಿಯನ್ನು ಪಡ್ಕೊಳ್ಳುವ. ಮುಖ್ಯವಾಗಿ ಯಾರೆಲ್ಲ ಗ್ರೀನ್ ಟೀಯನ್ನು ಕುಡಿತಾ ಇದ್ದೀರಾ, ಅದನ್ನು ತಿಳ್ಕೊಂಡು ಕುಡಿತಾ ಇದ್ದೀರಾ, ಅದು ತುಂಬಾ ಮಹತ್ವ ಆಗಿರುತ್ತೆ. ಯಾಕೆ ಅಂತ ಹೇಳಿದರೆ ಗ್ರೀನ್ ಟೀಯನ್ನು ಎಷ್ಟು ಪ್ರಮಾಣದಲ್ಲಿ ಕುಡಿಬೇಕು, ಯಾವಾಗ ಕುಡಿಬೇಕು, ಹಾಗೆ ಅದರ ಪ್ರಯೋಜನಗಳು ಏನು, ಹಾಗೆ ಅದರ ಡಿಸ್ಅಡ್ವಾಂಟೇಜಸ್ ಕೂಡ ಏನು, ಇವುಗಳನ್ನೆಲ್ಲವನ್ನು ಕೂಡ ನಾವು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳುವ. ಈ ಗ್ರೀನ್ ಟೀಯನ್ನು ಯಾವ ರೀತಿಯಾಗಿ ತಯಾರು ಮಾಡಲಾಗುತ್ತೆ ಅದೊಂದು ಮಾಹಿತಿ ನಮಗೆ ಗೊತ್ತಿದ್ರೆ ತುಂಬಾ ಒಳ್ಳೆಯದಲ್ವಾ? ಇಲ್ಲೊಂದು ಸಣ್ಣ ವಿಡಿಯೋ ಕ್ಲಿಪ್ ಇದೆ, ಅದನ್ನು ನೋಡ್ಕೊಂಡು ಬನ್ನಿ. ನ್ಯಾಷನಲ್ ಸೆಂಟರ್ ಫಾರ್ ಬಯೋಟೆಕ್ನಾಲಜಿ ಮಾಹಿತಿ ಪ್ರಕಾರ ಗ್ರೀನ್ ಟೀಯನ್ನು ತಯಾರಿಸಲು ತಾಜಾ ಕೊಯ್ಲು ಮಾಡಿದ ಎಲೆಗಳನ್ನು ಹುದುಗುವಿಕೆಯನ್ನು ತಡೆಯಲು ತ್ವರಿತವಾಗಿ ಆವಿಯಲ್ಲಿ ಬೇಯಿಸಲಾಗುತ್ತೆ. ಇದರ ಪರಿಣಾಮವಾಗಿ ಒಣ ಮತ್ತು ಸ್ಥಿರ ಉತ್ಪನ್ನವಾಗುತ್ತೆ. ಉಗಿ ಎಲೆಗಳಲ್ಲಿನ ವರ್ಣ ದ್ರವ್ಯವನ್ನು ಒಡೆಯಲು ಕಾರಣವಾದ ಕಿಣ್ವಗಳನ್ನು ನಾಶಪಡಿಸುತ್ತೆ ಮತ್ತು ಒಣಗಿಸುವ ಪ್ರಕ್ರಿಯೆಯಲ್ಲಿ ಚಹಾ ತನ್ನ ಬಣ್ಣವನ್ನು ಉಳಿಸಿಕೊಳ್ಳಲು ಅನುವು ಮಾಡಿಕೊಡುತ್ತೆ. ಹೀಗೆ ನಾವು ಕುಡಿಯುವ ಗ್ರೀನ್ ಟೀಯನ್ನ ತಯಾರಿಸಲಾಗುತ್ತೆ. ಸ್ನೇಹಿತರೆ, ನಾವು ಗ್ರೀನ್ ಟೀಯನ್ನು ಹಾಗಾದರೆ ಹೇಗೆ ಕುಡಿಬೇಕು, ಎಷ್ಟು ಕುಡಿಬೇಕು ಅನ್ನೋದು ಪ್ರಶ್ನೆ ಅಲ್ವಾ? ನಾವು ಗ್ರೀನ್ ಟೀಯನ್ನು ಬೆಳಿಗ್ಗೆ ಎದ್ದ ಕೂಡಲೇ ಖಾಲಿ ಹೊಟ್ಟೆಯಲ್ಲಿ ಸೇವಿಸಲೇಬಾರ್ದು. ಹೆಚ್ಚಿನವರು ಏನು ಮಾಡ್ತಾರೆ ಹೇಳಿದರೆ, ಬೇಗ ವೆಯ್ಟ್ ಲಾಸ್ ಆಗಬೇಕು ಹೇಳಿ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಈ ಗ್ರೀನ್ ಟೀಯನ್ನು ಕುಡಿತಾರೆ. ಈ ರೀತಿಯಾಗಿ ಕುಡಿಯುವ ಕ್ರಮ ನೀವು ಇಟ್ಕೊಂಡ್ರೆ ಇವತ್ತಿನಿಂದನೇ ನಿಲ್ಲಿಸಿ. ಇದರಿಂದ ನಿಮಗೆ ಸಾಕಷ್ಟು ಹಾನಿ ಕೂಡ ಸಂಭವಿಸುತ್ತೆ. ಹಾಗಾಗಿ ಬೆಳಿಗ್ಗೆ ಎದ್ದ ಕೂಡಲೇ ನಾವು ಗ್ರೀನ್ ಟೀಯನ್ನು ಸೇವಿಸಲೇಬಾರ್ದು. ಮತ್ತು ಎರಡನೆಯದಾಗಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಗ್ರೀನ್ ಟೀಯನ್ನು ದಿನಕ್ಕೆ 4 ಬಾರಿ 5 ಬಾರಿ ಕೂಡ ಸೇವಿಸುವವರು ಕೂಡ ಇದ್ದಾರೆ. ಇದು ಕೂಡ ತುಂಬಾ ತಪ್ಪು. ದಿನದಲ್ಲಿ 3 ಕಪ್ಪುಗಳಿಗಿಂತ ಜಾಸ್ತಿ ಪ್ರಮಾಣದಲ್ಲಿ ನಾವು ಗ್ರೀನ್ ಟೀಯನ್ನು ಕುಡಿಲಿಕ್ಕೆ ಹೋಗಲೇಬಾರ್ದು. ಒಂದು ದಿನಕ್ಕೆ 2 ಕಪ್ ಗ್ರೀನ್ ಟೀ ಕುಡಿಯುವಂಥದ್ದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾದರೆ ಈ ಗ್ರೀನ್ ಟೀಯನ್ನು ನಾವು ಅಂದರೆ ಯಾವ ರೀತಿಯಾಗಿ ಸೇವಿಸಬೇಕು ಅಂತ ಹೇಳಿದರೆ, ನಮ್ಮ ಒಂದು ಊಟದ ಮೊದಲು 1/2 ಗಂಟೆ ಅಥವಾ ಊಟದ ನಂತರ 1/2 ಗಂಟೆ ಹೀಗೆ ಈ ಸಮಯದ ನಡುವಿನಲ್ಲಿ ನಾವು ಗ್ರೀನ್ ಟೀಯನ್ನು ಸೇವಿಸಬಹುದು. ನೀವೀಗ ಸಪೋಸ್ ಊಟ ಮಾಡ್ತಾ ಇದ್ದೀರಿ ಹೇಳಿದರೆ, ಊಟ ಆದ ನಂತರ 1/2 ಗಂಟೆ ಬಿಟ್ಟು ಕುಡಿಬಹುದು. ಇನ್ನು ಊಟ ಮಾಡಲಿಲ್ಲ ಅಂತ ಹೇಳಿದರೆ, ಊಟ ಮಾಡುವ 1/2 ಗಂಟೆಯ ಮೊದಲು ಗ್ರೀನ್ ಟೀಯನ್ನು ಸೇವಿಸುವುದು ತುಂಬ ಉತ್ತಮ ಅಂತ ತಜ್ಞರು ತಿಳಿಸ್ತಾರೆ. ಹಾಗೆಯೇ ನೀವು ಬೆಳಿಗ್ಗೆ ನಿಮಗೆ ಗ್ರೀನ್ ಟೀಯನ್ನು ಕುಡಿಬೇಕು ಅಂತ ಹೇಳಿದರೆ, ಯಾವುದೇ ಒಂದು ಫಲಹಾರವನ್ನು ಸೇವಿಸಿ ಒಂದು ಸ್ವಲ್ಪ ಹೊತ್ತು ಬಿಟ್ಟ ನಂತರ ಗ್ರೀನ್ ಟೀಯನ್ನು ನೀವು ಸೇವಿಸಬಹುದು. ಹಾಗೆಯೇ ಗ್ರೀನ್ ಟೀಯನ್ನು ದಿನಕ್ಕೆ 2 ಕಪ್ಪು ಮಾತ್ರ ಕುಡೀರಿ. ಇನ್ನು ಜಾಸ್ತಿ ಬೇಕಂತ ಹೇಳಿ ಜಾಸ್ತಿ ಕುಡಿಲಿಕ್ಕೆ ಯಾವತ್ತೂ ಕೂಡ ಹೋಗಲೇಬೇಡಿ. ಹಾಗೆಯೇ ಇನ್ನು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಗ್ರೀನ್ ಟೀಯನ್ನು ರಾತ್ರಿ ಮಲಗುವಂತಹ ಹೊತ್ತಿನಲ್ಲಿ ಕುಡಿತಾರೆ.
ಮಲಗುವ ಹೊತ್ತಿನಲ್ಲಿ ಗ್ರೀನ್ ಟೀಯನ್ನು ಕುಡಿಬಹುದು. ಆದರೆ ಯಾರು ಕುಡಿಬಹುದು? ಸ್ಟೂಡೆಂಟ್ ಏನಿದ್ದಾರೆ ಅವರು ಕುಡಿಬಹುದು. ಯಾಕೆ ಹೇಳಿದರೆ ಅವರಿಗೆ ಸ್ಟಡಿ ಮಾಡಲಿಕ್ಕೆ ತುಂಬ ಇರ್ತದೆ, ಅವರು ರಾತ್ರಿಯೆಲ್ಲ ನಿದ್ದೆಗೆಡಬೇಕು, ಹಾಗಾಗಿ ಅವರು ಕುಡಿದ್ರೆ ಪರವಾಗಿಲ್ಲ. ಅಂದರೆ ಗ್ರೀನ್ ಟೀ ನಿದ್ರೆಯನ್ನು ಮಾಡಲಿಕ್ಕೆ ಬಿಡೋದಿಲ್ಲ. ಇನ್ನು ಕೆಲವರಿಗೇನು ನಿದ್ರೆಯ ಸಮಸ್ಯೆ ಇರ್ತದೆ, ನಿದ್ರೆನೇ ಬರೋದಿಲ್ಲ, ಅಂಥವರು ಗ್ರೀನ್ ಟೀಯನ್ನು ರಾತ್ರಿಯ ವೇಳೆ ಕುಡಿದ್ರೆ ಅವರಿಗೆ ನಿಜವಾಗ್ಲೂ ಕೂಡ ನಿದ್ರೆ ಬರೋದಿಲ್ಲ. ಹಾಗಾಗಿ ಗ್ರೀನ್ ಟೀಯನ್ನು ಯಾರಿಗೆ ನಿದ್ದೆ ಅವಶ್ಯಕತೆ ಇದೆ ಅವರು ರಾತ್ರಿ ಸೇವಿಸಬೇಡಿ. ಯಾರಿಗೆ ನಿದ್ದೆ ಅವಶ್ಯಕತೆ ಇಲ್ವೋ ಅವರು ರಾತ್ರಿ ಸೇವಿಸಬಹುದು. ವೀಕ್ಷಕರೇ, ಈ ಗ್ರೀನ್ ಟೀ ಕುಡಿಯೋದ್ರಿಂದ ಹಾಗಾದರೆ ನಮಗೆ ಏನೆಲ್ಲ ಲಾಭ ಸಿಗುತ್ತೆ? ಹೆಚ್ಚಿನ ಜನರು ಪ್ಯಾಷನಿಗೆ ಅಂತ ಕುಡಿಯೋದಕ್ಕಿಂತ ಜಾಸ್ತಿನೇ ವೆಯ್ಟ್ ಲಾಸ್ ಮಾಡಬೇಕು ಅಂತ ಕುಡಿತಾರೆ. ಖಂಡಿತವಾಗಿ ಇದನ್ನು ಸೇವಿಸಿದರೆ ನಿಮ್ಮ ತೂಕ ಕಡಿಮೆ ಆಗೇ ಆಗುತ್ತೆ. ಆದರೆ ಇದನ್ನು ವೆಯ್ಟ್ ಲಾಸ್ ಆಗ್ತೇವೆ ಹೇಳಿ ಸಾಕಷ್ಟು ಪ್ರಮಾಣದಲ್ಲಿ ಕುಡಿಲೇಬಾರ್ದು. ದಿನನಿತ್ಯ ಹಿತಮಿತ ಪ್ರಮಾಣದಲ್ಲಿ ನಾವು ಸೇವಿಸುತ್ತಾ ಹೋದಾಗೆ ನಮ್ಮ ತೂಕದ ಪ್ರಮಾಣದಲ್ಲಿ ಕಡಿಮೆಯಾಗುವುದನ್ನು ಖಂಡಿತವಾಗಿ ನಾವು ಇಲ್ಲಿ ನೋಡಬಹುದು. ಯಾಕೆ ಅಂತ ಹೇಳಿದರೆ ನಮ್ಮ ಒಂದು ಈ ಗ್ರೀನ್ ಟೀಯಲ್ಲಿ ಚಯಾಪಚಯ ಕ್ರಿಯೆಗಳು ಬೇಗನೆ ನಡೀತದೆ. ಅಂದರೆ ನಾವು ಏನು ತಿಂದ್ರೂ ಕೂಡ ಬೇಗ ಜೀರ್ಣ ಆಗುತ್ತೆ, ಅಲ್ಲಿ ಕೊಬ್ಬು ಶೇಖರಣೆ ಆಗೋದಕ್ಕೆ ಬಿಡೋದೇ ಇಲ್ಲ, ಹಾಗಾಗಿ ಇಲ್ಲಿ ವೆಯ್ಟ್ ಲಾಸ್ ಆಗುತ್ತೆ. ಇನ್ನು ಹೇಳಬೇಕಾದ್ರೆ ಕೆಲವೊಬ್ಬರಿಗೆ ಈ ಚರ್ಮದ ಒಂದು ಸಮಸ್ಯೆ ಇರ್ಬೋದು, ಚರ್ಮದಲ್ಲಿ ತುರಿಕೆ ಆಗಿರ್ಬೋದು, ಚರ್ಮಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳ ಇರಬಹುದು. ಅವರು ಏನು ಮಾಡಬೇಕು ಅಂತ ಹೇಳಿದರೆ ಈ ಗ್ರೀನ್ ಟೀಯನ್ನು ಕುಡಿದ್ರೆ ಅವುಗಳಿಂದ ಕೂಡ ಒಂದಷ್ಟು ಮುಕ್ತಿಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಇವುಗಳು ಈ ಗ್ರೀನ್ ಟೀಗಳು ಏನಿದೆ ಒಂದು ಉತ್ಕರ್ಷಕ ಆಗಿ ಇಲ್ಲಿ ಕೆಲಸ ಮಾಡೋದ್ರಿಂದ ಚರ್ಮದ ರೋಗಗಳನ್ನು ನಿವಾರಿಸುವ ಶಕ್ತಿ ಈ ಗ್ರೀನ್ ಟೀಗೆ ಇದೆ. ಹಾಗೆ ನಿಮಗೆ ತುಂಬಾ ತಲೆನೋಯ್ತಾ ಇದೆ ಅಥವಾ ನಿಮಗೆ ಮುಖದಲ್ಲಿ ಮೊಡವೆ ಆಗಿ ಕಲೆಗಳು ಇದೆ ಮತ್ತು ಉರಿಮೂತ್ರ ಇದೆ, ಇಂತಹ ಸಮಸ್ಯೆಗಳು ಕಂಡು ಬಂದಲ್ಲಿ ನೀವು ಪ್ರತಿದಿನ ಒಂದೊಂದು ಕಪ್ ಗ್ರೀನ್ ಟೀಯನ್ನು ಕುಡಿತಾ ಹೋದರೆ ಈ ಎಲ್ಲ ಸಮಸ್ಯೆಗಳಿಂದಲೂ ಕೂಡ ನಿಮಗೆ ಮುಕ್ತಿ ಸಿಗುತ್ತೆ. ಹಾಗೆ ಈ ಗ್ರೀನ್ ಟೀ ಒಂದು ನಮ್ಮ ಮಾನಸಿಕ ಒತ್ತಡಗಳನ್ನು ನಿವಾರಿಸುತ್ತೆ. ನೀವು ಆಫೀಸಿಗೆ ಹೋಗುವವರಾದರೆ ನಿಮಗೆ ಆಫೀಸಿನಲ್ಲಿ ಸಾಕಷ್ಟು ಒತ್ತಡ ಇದೆ, ಅಥವಾ ಕೆಲಸಕ್ಕೆ ಹೋಗಿ ಬರುವವರಾದರೂ ಕೂಡ ಹಾಗೆ ಅವರಿಗೂ ಸಾಕಷ್ಟು ಒತ್ತಡಗಳು ಇರ್ತವೆ. ಹಾಗೆ ಮನೆಗೆ ಬಂದಾಗ ಒಂದು ಗ್ಲಾಸ್ ನೀವು ಗ್ರೀನ್ ಟೀಯನ್ನು ಕುಡಿದಾಗ ನಿಮಗೆ ಮಾನಸಿಕವಾಗಿ ಒಂದು ರಿಫ್ರೆಶ್ಮೆಂಟ್ ಸಿಗುತ್ತೆ, ನಿಮಗೆ ಒಂದು ರೀತಿಯಾಗಿ ಒಂದು ಹೊಸತನ ಏನು ಅಥವಾ ಎಕ್ಸ್ಟ್ರಾ ಎನರ್ಜಿ ಬಂದ ಹಾಗೆ ನಿಮಗೆ ಅಲ್ಲಿ ಭಾಸವಾಗುತ್ತೆ. ಈ ರೀತಿಯ ಒಂದು ಪರಿಣಾಮ ಈ ಗ್ರೀನ್ ಟೀ ನೀಡುತ್ತೆ. ಈ ಗ್ರೀನ್ ಟೀಯಲ್ಲಿ ಪಾಲಿಫಿನಾಲ್ಗಳು ಇದೆ. ಇವುಗಳು ಏನು ಮಾಡ್ತದೆ ಅಂತ ಹೇಳಿದರೆ ಹೊಟ್ಟೆಯಲ್ಲಿ ಗಡ್ಡೆ ಕ್ಯಾನ್ಸರ್ ಇದ್ದರೆ ಅಥವಾ ಸ್ತನ ಕ್ಯಾನ್ಸರ್ ಇದ್ದರೆ ಅಥವಾ ಪುರುಷರಲ್ಲಿ ಜಾಸ್ತಿಯಾಗಿ ಕಂಡು ಬರುವಂತಹ ಪ್ರಾಸ್ಟೇಟ್ ಕ್ಯಾನ್ಸರ್ ಇದ್ದರೆ ಇವುಗಳನ್ನು ಒಂದಷ್ಟು ಮಟ್ಟಿಗೆ ತಡೆಗಟ್ಟಲಿಕ್ಕೆ ಈ ಗ್ರೀನ್ ಟೀ ಸಹಕಾರಿ ಆಗುತ್ತೆ. ಹಾಗಾಗಿ ಇಂತಹ ಲಕ್ಷಣಗಳು ಯಾರಿಗೆ ಇದೆ ಅವರು ಒಂದೊಂದು ಕಪ್ ಗ್ರೀನ್ ಟೀಯನ್ನು ಕುಡಿದುಕೊಳ್ಳುವಂತಹ ಅಭ್ಯಾಸ ಮಾಡಿಕೊಳ್ಳೋದು ತುಂಬಾ ಉತ್ತಮ. ಹಾಗೆಯೇ ಈ ಗ್ರೀನ್ ಟೀಗೆ ನೆನಪಿನ ಶಕ್ತಿಯನ್ನು ಉತ್ತೇಜಿಸುವ ಒಂದು ಅಂಶ ಇದೆ. ಹೇಗೆ ಅಂತ ಹೇಳಿದರೆ ಗ್ರೀನ್ ಟೀಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಅಮೈನೋ ಆಮ್ಲಗಳಿದೆ. ಈ ಅಮೈನೋ ಆಮ್ಲಗಳು ಏನು ಮಾಡ್ತದೆ ಅಂತ ಹೇಳಿದರೆ ನಮ್ಮ ಮೆದುಳನ್ನು ಚುರುಕುಗೊಳಿಸುತ್ತೆ. ಹಾಗಾಗಿ ನಮಗೆ ಪದೇ ಪದೇ ನೆನಪು ಹೋಗುವಂತಹ ಸಿಚುವೇಶನ್ಸ್ಗಳಿದ್ದರೆ ಇದು ಒಂದು ಮನೆಮದ್ದಾಗಿ ಕೂಡ ಕಾರ್ಯವನ್ನು ನಿರ್ವಹಿಸುತ್ತೆ. ಹಾಗೆಯೇ ಈ ಗ್ರೀನ್ ಟೀಯಲ್ಲಿ ಸಾಕಷ್ಟು ರೀತಿಯಲ್ಲಿ ಸೌಂದರ್ಯ ವರ್ಧಕವಾದಂತಹ ಅಂಶಗಳು ಇದೆ. ನೀವು ಇತ್ತೀಚಿನ ದಿನಗಳಲ್ಲಿ ಮಾರ್ಕೆಟಲ್ಲಿ ನೋಡೋದಾದರೆ ನಿಮಗೆ ಗ್ರೀನ್ ಟೀದು ಸ್ಕ್ರಬ್ಬರ್ ಸಿಗುತ್ತೆ, ಹಾಗೆಯೇ ಹೇರ್ ಸಿರಮ್, ಫೇಸ್ ಸಿರಮ್ ಮತ್ತು ಬೇರೆ ಬೇರೆ ರೀತಿಯ ಗ್ರೀನ್ ಟೀಯ ಫೇಶಿಯಲ್ ಕಿಟ್ಗಳು ಕೂಡ ನಿಮಗೆ ಸಿಗುತ್ತೆ. ಯಾಕಂದರೆ ಗ್ರೀನ್ ಟೀ ಈ ಒಂದು ಕಲೆ ನಿವಾರಕವಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸುತ್ತೆ. ಇಲ್ಲಿ ನಾನು ಗ್ರೀನ್ ಟೀ ಸ್ಕ್ರಬ್ಬರನ್ನು ಯೂಸ್ ಮಾಡಿ ನೋಡಿದ್ದೆ. ಈ ಸನ್ ಟ್ಯಾನ್ ಏನಿದೆ ಅದು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ ಬೇಗನೆ ನಮಗೆ ನಿರ್ಮೂಲನೆ ಆಗೋದಕ್ಕೆ ಸಹಾಯಕ ಆಗುತ್ತೆ. ಆದ್ದರಿಂದ ನಿಮಗೆ ಫೇಸಲ್ಲಿ ಏನಾದರೂ ಸಮಸ್ಯೆಗಳು ಕಂಡುಬಂದರೆ ನೀವು ಖಂಡಿತವಾಗಿ ಗ್ರೀನ್ ಟೀಯ ಪ್ರಾಡಕ್ಟನ್ನು ನೀವು ಯೂಸ್ ಮಾಡಿಕೊಳ್ಬಹುದು. ಹಾಗೆಯೇ ಇದು ಈ ರೀತಿಯಾಗಿ ನಮ್ಮ ಸೌಂದರ್ಯವನ್ನು ವೃದ್ಧಿಸೋದಕ್ಕೆ ಕೂಡ ಗ್ರೀನ್ ಟೀ ಸಹಕಾರಿ ಆಗುತ್ತೆ. ಈ ಗ್ರೀನ್ ಟೀಯನ್ನು
ಹುಡುಗಿಯರು ಅಂದರೆ ಪಿರಿಯಡ್ಸ್ ಆಗ್ತಾ ಇರುವವರು ಖಂಡಿತ ಸೇವಿಸಲೇಬಾರದು. ನಿಮ್ಮ ಪಿರಿಯಡ್ಸಿನ ಅವಧಿ ಮುಗಿಯುವ ತನಕ ಇದನ್ನು ಸೇವಿಸಲೇಬೇಡಿ. ಏನಂತ ಹೇಳಿದರೆ ನಮ್ಮ ರಕ್ತದಲ್ಲಿರುವಂತಹ ಕಬ್ಬಿಣ ಅಂಶ ಏನು ದೇಹಕ್ಕೆ ಸರಬರಾಜು ಆಗ್ತಾನೆ ಇರಬೇಕು. ಈ ಗ್ರೀನ್ ಟೀ ಏನು ಮಾಡ್ತದೆ, ಈ ಪಿರಿಯಡ್ಸ್ ಟೈಮಲ್ಲಿ ನಮ್ಮ ರಕ್ತದಲ್ಲಿರುವಂತಹ ಕಬ್ಬಿಣ ಅಂಶವನ್ನು ನಮ್ಮ ದೇಹ ಹೀರ್ಕೊಳ್ಳೋದಕ್ಕೆ ಬಿಡೋದೇ ಇಲ್ಲ. ಹಾಗಾಗಿ ಇಲ್ಲಿ ಸಾಕಷ್ಟು ರೀತಿಯ ಪ್ರಾಬ್ಲಮ್ಸ್ಗಳು ಕೂಡ ಉಂಟಾಗುತ್ತೆ. ಹಾಗಾಗಿ ಪಿರಿಯಡ್ಸ್ ಟೈಮಲ್ಲಿ ಗ್ರೀನ್ ಟೀಯನ್ನು ನೀವು ಕುಡಿಯೋದಕ್ಕೆ ಹೋಗಲೇಬೇಡಿ. ಸ್ನೇಹಿತರೆ, ಯಾರೆಲ್ಲ ರಾಂಗ್ ಮೆಥಡಲ್ಲಿ ಗ್ರೀನ್ ಟೀಯನ್ನು ಸೇವಿಸ್ತಾ ಇದ್ದೀರಾ, ಇವತ್ತಿನಿಂದ ಅದನ್ನು ಸರಿಯಾದ ಕ್ರಮದಲ್ಲಿ ಕುಡೀರಿ. ಹಾಗೆಯೇ ಇನ್ನು ಹೊಸಬರು ಗ್ರೀನ್ ಟೀಯನ್ನು ಕುಡಿಲಿಕ್ಕೆ ಇರುವವರು ಈ ಅಂಶಗಳನ್ನು ತಿಳಿದುಕೊಂಡೇ ಈ ಟೀಯನ್ನು ಸೇವಿಸಿ. ಇವತ್ತಿನ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಿನಲ್ಲಿ ಮರೆಯದೇ ತಿಳಿಸಿ. ಧನ್ಯವಾದ.